ರಾಜ್ಯ ಸರ್ಕಾರ ಡಿಸೆಂಬರ್ಗೆ ಉರುಳಿ ಬೀಳುತ್ತಾ? ಸರ್ಕಾರ ರಚನೆ ಮಾಡೋಕೆ ಬಿಜೆಪಿ ತಯಾರಿ ಮಾಡ್ಕೊಂಡಿದ್ಯಾ? ಈ ರೀತಿಯ ಅನುಮಾನ ಸೃಷ್ಟಿಯಾಗಲು ಕಾರಣ ಇವತ್ತು ಬಂಡಾಯ ನಾಯಕ ಯತ್ನಾಳ್ ನೀಡಿರುವ ಹೇಳಿಕೆ. ಬಂಡಾಯ ನಾಯಕರ ಪಡೆ ದಾವಣಗೆರೆಯಲ್ಲಿ ಸಭೆ ಮಾಡಿದ್ದು ಸರ್ಕಾರ ರಚನೆಗೆ ಸಿದ್ಧವಾಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಸರ್ಕಾರ ಉರುಳಿಸಲಿಕ್ಕೆ 1,000 ಕೋಟಿ ರೆಡಿ. ಡಿಸೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ನಿರೀಕ್ಷೆ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾಕ್ಸಮರ ಒಂದು ಕಡೆ ನಡೀತಾ ಇದ್ರೆ, ಪಕ್ಷದೊಳಗಿನ ಬಂಡಾಯ ದಿನದಿಂದ ದಿನಕ್ಕೆ ರಂಗು ಪಡೆದುಕೊಳ್ತಾ ಇದೆ. ದಾವಣಗೆರೆಯಲ್ಲಿ ಬಂಡಾಯ ಲೀಡರ್ ಯತ್ನಾಳ್ ಅಂಡ್ ಟೀಮ್ ಸಭೆ ಮಾಡಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಿದ್ರು. ಈ ವೇಳೆ ನ್ಯೂಸ್ 18 ಜೊತೆಗೆ ಮಾತನಾಡಿದಂತ ಯತ್ನಾಳ್, ಡಿಸೆಂಬರ್ಗೆ ರಾಜಕಾರಣದಲ್ಲಿ ಕ್ರಾಂತಿ ನಡೆದು ಸರ್ಕಾರ ಬದಲಾಗುವಂತ ನಿರೀಕ್ಷೆಯಲ್ಲಿ ಕೆಲವರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬಂದಾಗ ಸಿಎಂ ಆಗ್ಲಿಕ್ಕೆ 1,000 ಕೋಟಿ ರೆಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಒಡೆದು ಸರ್ಕಾರ ರಚನೆಗೆ ನಮ್ಮ ಒಪ್ಪಿಗೆ ಇಲ್ಲ, ನಾವು ಏನಿದ್ರೂ ಚುನಾವಣೆಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಆಗ್ಬೇಕು ಅನ್ನೋದು ಉದ್ದ ಇರ್ತದೆ, ಯಾರು ಹಣೆ ಬರ್ನಾಗ ಇರ್ತದೆ ಆಗ್ತಾರೆ. ಎಷ್ಟೋ ಮಂದಿ ಆಗ್ಬೇಕಂತ 1,000 ಕೋಟಿ ರೂಪಾಯಿ ತಗೊಂಡೀಗ ರಿಸರ್ವ್ ಮಾಡಿಟ್ಟಾರ. ಕಾಂಗ್ರೆಸ್ ಒಡೆದು ನಾ ಮುಖ್ಯಮಂತ್ರಿ ಆಗ್ಬೇಕತ್ತ, ಡಿಸೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ, ಏನೇನು ಹೇಳಿಕೆ ಕೊಡ್ಲಾಕತ್ತಾರಲ್ಲ, ಅದಕ್ಕೆ ಅವರು ರಿಸರ್ವ್ ಒಂದು 1,000 ಕ್ರೋರ್ಸ್ ಯಾಕಂದ್ರೆ ಕಾಂಗ್ರೆಸ್ ಓಡದು ತಗೊಳಕ್ಕೆ ನಮ್ದು ಯಾರ್ದು ಒಪ್ಪಿಗಿಲ್ಲ. ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ, 38 ಜನ ನಾವು ಕೂಡಿದಾಗ ಹೇಳಿದ್ದೀವಿ. ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ, ಅವ್ರು ಏನು ತಗೋತಾರೋ ಅದಕ್ಕೆ ನಾವು ಬದ್ದಿರ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದಿರುವಂತಹ ಬಂಡಾಯ ಟೀಮ್ ಬೆಳಗಾವಿ ಹಾಗೂ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಿತ್ತು. ಆ ಬಳಿಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಂಡಾಯ ನಾಯಕರನ್ನ ಕರೆದು ಸಭೆಯನ್ನು ಮಾಡಿತ್ತು. ಆ ಬಳಿಕ ನಾವು ಯಾವುದೇ ಸಭೆಯನ್ನು ಮಾಡಿಲ್ಲ, ಹೇಳಬೇಕಿರುವುದನ್ನು ನಾವು ಹೇಳಿದ್ದೇವೆ, ಹೈಕಮಾಂಡ್ನಿಂದ ಬರುವಂಥ ಮಾಹಿತಿಗಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಯಾವುದೇ ಸಭೆ ಇಲ್ಲ ಎಂದರೂ ಕೂಡ ಇವತ್ತು ಗೌಪ್ಯ ಸಭೆಯನ್ನು ನಡೆಸಿದ್ದಾರೆ. ದಯಮಾಡಿ ಬೇಜಾರ ಬಿಡ್ರಿ, ಯಾರು ದಯಮಾಡಿ ಹೊರಗಡೆ ನಡೀರೋಣ. ಅದೇನು ಅಜೆಂಡಾ ನಮ್ಮ ಪಕ್ಷದ ಮುಖಂಡರಿಗೆ ತಿಳಿಸೋ ಕೆಲಸ ಮಾಡೀವಿ, ಇನ್ನು ಪಕ್ಷದ ತೀರ್ಮಾನ ಏನು ಆಗ್ತದೆ ಅದನ್ನು ನೋಡ್ತೀವಿ ಅಷ್ಟೇ, ಕಾಯ್ದು ನೋಡ್ತು ಅಟ್ಟೆ. ಈಗೇನು ಯಾವ ಅತೃಪ್ತರ ಸಹ ಸಭೆ ಇಲ್ಲ, ಇದೇನು ಕೊಡ್ತಾ ಇಲ್ಲ. ಬಿಜೆಪಿ ಮಹಾನ್ ನಾಯಕರುಗಳು ಯಾರೂ ಬಂದಿಲ್ಲ, ಅವ್ರಿಗೆ ಗಣಪತಿ ಅದು ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿದ್ದು ಮುಖ್ಯಮಂತ್ರಿ ಗಾದಿ ಅಷ್ಟೇ, ಹಿಂದುತ್ವ ಬೇಕಾಗಿಲ್ಲ, ಗಣಪತಿ ಬೇಕಾಗಿಲ್ಲ, ಏನೂ ಇಲ್ಲ. ಇತ್ತೀಚೆಗಷ್ಟೇ ಹರಿಹರ ಶಾಸಕ ಬಿಪಿ ಹರೀಶ್, ವಿಜೇಂದ್ರ ಹಾಗೂ ಯಡಿಯೂರಪ್ಪ ಪಕ್ಷದ್ರೋಹಿಗಳು, ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಸೋಲಲಿಕ್ಕೆ ಅವರೇ ಕಾರಣ ಅಂತ ಹೇಳಿದರು. ಇವತ್ತು ಜಿಎಂ ಸಿದ್ದೇಶ್ವರ್ ಅವರ ಜೊತೆಗೆ ಸಭೆ ಮಾಡಿದ ಬಳಿಕ ಯತ್ನಾಳ್ ಕೂಡ ಪಕ್ಷ ದ್ರೋಹಿಗಳು ಅಂತ ವಾಗ್ದಾಳಿ ಮಾಡಿದರು. ಲೋಕಸಭಾ ಚುನಾವಣೆಯಲ್ಲೂ ನಾವು ನರೇಂದ್ರ ಮೋದಿ ಅವರಿಗೆ ವಿರೋಧ ಮಾಡೋದು ಅಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಳ್ಳೋ, ಅದಕ್ಕೆ ಇಂಥ ಮಾಡೋದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋಹ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವೇನು ಪಾಠ ಕಲಿಬೇಕಾಗಿಲ್ಲ. ಈ ರೀತಿಯ ಅನ್ಯಾಯದ ವಿರುದ್ಧ ಪಕ್ಷದ ಒಳಗೆ ಹೋರಾಟ ಮಾಡ್ತಕ್ಕಂಥ ಸಂಖ್ಯೆ ಭಾಳಷ್ಟಿದೆ. ನಾವು ಪಕ್ಷದ ಕಾರ್ಯಕ್ರಮಗಳನ್ನು ಒಟ್ಟಾಗೆ ಮಾಡ್ತೇವೆ, ಪಕ್ಷದ್ರೋಹ ಮಾಡಿದಂಥವ್ರ ವಿರುದ್ಧವಾಗಿ ಹೋರಾಟನೂ ಮಾಡ್ತೇವೆ. ಇದು ಸಭೆಯಲ್ಲ, 100ಕ್ಕೆ 100 ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಭೇಟಿಯಾಗ್ತಕ್ಕಂಥದ್ದು, ವಿನಾಯಕ ವಿಸರ್ಜನೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಷ್ಟೇ. ದಾವಣಗೆರೆಯಲ್ಲಿ ಬಂಡಾಯ ನಾಯಕರು ಸಭೆಯನ್ನು ಮಾಡ್ತಾ ಇದ್ರೆ, ಹೊನ್ನಾಳಿಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಬಂಡಾಯ ಟೀಮ್ ವಿರುದ್ಧ ಗುಡುಗಿದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯವೇ ಇಲ್ಲ, ವಿಜೇಂದ್ರ ನಾಯಕತ್ವ ಗುರುತಿಸಿ ಮೋದಿ, ಅಮಿತ್ ಶಾ, ನಡ್ಡಾ ನಾಯಕತ್ವ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನು ಬೇರೆ ಎಲ್ಲ ಪಕ್ಷಗಳನ್ನು ಸುತ್ತಾಡಿ ಗರ್ ವಾಪಸಿ ಆಗಿರುವಂಥ ನಾಯಕನ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳಿರುವಂಥ ರೇಣುಕಾಚಾರ್ಯ, ವಿಜಯಪುರದಿಂದ ಕೆಲವರು ಫೋನ್ ಮಾಡಿದರು, ನಾನೇ ಮುಖ್ಯಮಂತ್ರಿ ಅಂತ ಸೂಟ್ ಹೊಲಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಯಡಿಯೂರಪ್ಪನ ಬಗ್ಗೆ ಮಾತಾಡೋ ನೈತಿಕ ಆಗ್ತಿದೆಯಾ? ಎಲ್ಲ ಪಾರ್ಟಿಗಳು ನೋಡಿ ಬಂದಿರಿ, ಏನು ಭಾರಿ ಬಿಜೆಪಿ ಪರಿಶುದ್ಧವಾಗಿ ನೀವು ಬಿಜೆಪಿಲಿ ಇದ್ರ್ಯಾ? ಹೊರಗಿಂದ ಬಂದವರು ಮಾತಾಡ್ತಾರೆ, ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಿ ಮತ್ತೆ ಗರ್ವ ವಾಪಸ್ ಅಂತ ಹೇಳ್ತಾರಲ್ಲ. ಯಡಿಯೂರಪ್ಪನ ಮಗ ವಿಜೇಂದ್ರ ಅಂತ ಅವ್ರಿಗೆ ಅಧ್ಯಕ್ಷನ ಮಾಡಿಲ್ಲ, ವಿಜೇಂದ್ರನ ಅಧ್ಯಕ್ಷನ ಮಾಡಿದ್ದು ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷ್ ಜಿಯವರು. ನನಗೆ ವಿಜಯಪುರದಿಂದ ಭಾಳಷ್ಟು ಜನ ಕರೆ ಮಾಡಿದ್ರು, ಕೋಟೆಕ್ಕೆಂದು ಓಡಾರ ಇವರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಆಗಲು ಕನಸ್ಕೊಂಡಾರ ಇವರು. ಬಿಜೆಪಿ ಬಂಡಾಯ ನಾಯಕರು ಬಂಡಾಯ ಸಭೆ ಅಲ್ಲ ಅಂತಲೇ ಬಂಡಾಯ ಪಡೆಗೆ ಇತರೆ ನಾಯಕರನ್ನ ಸೆಳೆಯುವಂತ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲಿ ಕಂಗಾಲಾಗಿದ್ದಂತ ಕಾಂಗ್ರೆಸ್ ನಾಯಕರಿಗೆ ಟಾನಿಕ್ ಸಿಕ್ಕಂತಾಗಿದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.